ಮತ್ತು ಭ್ರಷ್ಟಾಚಾರದಿಂದ ಇವತ್ತು ತಾಂಡವಾಡ್ತಾ ಇದೆ. ಸ್ವಂತ ಹಣದಿಂದ ಇವತ್ತು ಆರೋಗ್ಯವನ್ನು ಕಾಪಾಡತಕ್ಕಂತದ ಕೈ ಹಾಕಿದ್ದಾರೆ. ನಮಗೆ ಮನೆ ಇಲ್ಲ, ನೀರಿಲ್ಲ, ರಸ್ತೆ ಇಲ್ಲ, ನಮ್ಮನ್ನ ಯಾರು ನೋಡುವುದಿಲ್ಲ. ಮಿಥಿನ್ ರೆಡ್ಡಿಯನ್ನ ಗೆಲ್ಲಿಸಬೇಕು ಅಂತ ಪಿಎಸ್ಎಸ್ ನೀವು ಬೆಂಬಲ ಕೊಟ್ಟಿದ್ದೀರಾ? ಪ್ರಜಾ ಸಂಘರ್ಷ ಸಮಿತಿ ಹಿಂಭಾಗ ಹಾಕಿಲ್ಲ. ಯಾವುದೇ ಕಾರಣಕ್ಕೂ ಪಿಎಸ್ಎಸ್ ಎಲ್ಲೂ ಹೊಡೆದೋಗಿಲ್ಲ, ಪಿಎಸ್ಎಸ್ ಎಲ್ಲೂ ಹೋಗಿಲ್ಲ. ಇವತ್ತು ಬದಲಾವಣೆಯನ್ನ ಸುಮಾರು ಜನ ಎಲ್ಲರೂ ಕೂಡ ಬಯಸ್ತಾ ಇದ್ದಾರೆ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನಿವತ್ತು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ. ಬಾಗೇಪಲ್ಲಿ ಸಿಟಿಯಲ್ಲಿ ಇದ್ದೀವಿ. ಈ ಬಾಗೇಪಲ್ಲಿಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಮಿಥಿನ್ ರೆಡ್ಡಿ ಸ್ಪರ್ಧೆ ಮಾಡಕ್ಕೆ ರೆಡಿಯಾಗಿದ್ದಾರೆ. ಈಗಾಗಲೇ ಕ್ಷೇತ್ರದಲ್ಲಿ ಒಂದು ರೀತಿ ಮಿಂಚರಿಸ್ತಾ ಇದ್ದಾರೆ. ಇಡೀ ಕ್ಷೇತ್ರವನ್ನ ಸುತ್ತಿ ಜನರ ಜೊತೆ ನಿಡ್ತೀನಿ, ನನಗೆ ಆಶೀರ್ವಾದ ಮಾಡಿ ಮತ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಈಗ ನಮ್ಮ ಜೊತೆ ಮಿಥಿನ್ ರೆಡ್ಡಿ ಅವರ ಬೆಂಬಲವಾಗಿ ಇರತಕ್ಕಂತ ಕೆಲವೊಂದಿಷ್ಟು ಕಾರ್ಯಕರ್ತರಿದ್ದಾರೆ, ಬಾಗೇಪಲ್ಲಿಯ ಜನತೆ ಇದ್ದಾರೆ. ಬನ್ನಿ ಮಾತನಾಡೋಣ, ಏನ್ ಹೇಳ್ತಾರೆ ಮಿಥಿನ್ ರೆಡ್ಡಿ ಬಗ್ಗೆ, ಜೊತೆಗೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಏನೆಲ್ಲ ಅಭಿವೃದ್ಧಿ ಆಗಬೇಕು, ಏನ್ ಆಗಿಲ್ಲ, ಏನ್ ಮಾಡಬೇಕು, ಅವ್ರ ಕನಸೇನಿದೆ. ಗಡಿಗೆ ಒಂದ್ ಕಡೆ ಇರತಕ್ಕಂತ ಭಾಗ ಕ್ಷೇತ್ರ ಇದು, ಕೆಲವೊಂದಿಷ್ಟು ಅಭಿವೃದ್ಧಿ ವಿಚಾರದಲ್ಲಿ ತುಂಬಾ ಹಿನ್ನಡೆಯನ್ನ ಅನ್ಬಿಡ್ತಕ್ಕಂತ ಕ್ಷೇತ್ರ ಬಾಗೇಪಲ್ಲಿ. ಬನ್ನಿ, ಜನ ಇದಾರೆ, ಮಾತನಾಡ್ಸೋಣ. ಬಾಗೇಪಲ್ಲಿ ಏನ್ ಆಗ್ಬೇಕು, ಯಾವ ತರ ನಾಯಕತ್ವ ಬೇಕು ಅವ್ರಿಗೆ, ಯಾರ ಆಗ್ಬೇಕು ಅವ್ರಿಗೆ ಎಂಎಲ್ಎ ಅಂತ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನನ್ನ ಹೆಸರು ಚಂದ್ರಯ್ಯಪ್ಪ ಅಂತೇಳಿ, ನಮ್ಮದು ಬಾಗೇಪಲ್ಲಿ. ಇವತ್ತು ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಸುಮಾರು ವರ್ಷಗಳಿಂದ ಕೂಡ ಹಲವಾರು ಶಾಸಕರು ಇಲ್ಲಿ ಗೆದ್ದು ಬಂದಿದ್ದಾರೆ. ಇವತ್ತಿನ ಪರಿಸ್ಥಿತಿ ನೋಡಿದರೆ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಇವತ್ತು ಅಭಿವೃದ್ಧಿ ಕುಂಠಿತವಾಗಿದೆ ಮತ್ತು ಭ್ರಷ್ಟಾಚಾರದಿಂದ ಇವತ್ತು ತಾಂಡವಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನಾವು ಮಾಜಿ ಶಾಸಕರಾದಂಥ ಜಿ ವಿ ಶ್ರೀರಾಮರೆಡ್ಡಿ ಅವರ ಒಂದು ಪಿ ಎಸ್ ಎಸ್ ಸಂಘಟನೆಯಾಗಿ ನಾವು ಇವತ್ತು ಸುಮಾರು 50-40 ವರ್ಷಗಳಿಂದ ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನು ಮಾಡಿಕೊಂಡು ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೋರಾಟಗಳು ಮಾಡಿಕೊಂಡು ಬಂದಿರತಕ್ಕಂಥ ಜಿ ವಿ ಶ್ರೀರಾಮರೆಡ್ಡಿ ಅವರ ಸ್ಥಾಪಿಸಿರ್ತಕ್ಕಂಥ ಪ್ರಜಾ ಸಂಘರ್ಷ ಸಂಸ್ಥೆ ಇವತ್ತು ಮಿಥಿನ್ ರೆಡ್ಡಿಗೆ ನಾವು ಬೆಂಬಲವನ್ನು ನೀಡ್ತಾ ಇದ್ದೇವೆ. ಇದರ ಉದ್ದೇಶ ಏನಂತ ಹೇಳಿದ್ರೆ, ಇವತ್ತು ಶ್ರೀರಾಮರೆಡ್ಡಿ ಅವರು ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿದ್ದಂಥವರು, ಶ್ರೀರಾಮರೆಡ್ಡಿ ಇಲ್ಲದೇ ಇರತಕ್ಕಂಥ ಪರಿಸ್ಥಿತಿ. ಈಗ 10 ವರ್ಷಗಳಿಂದ ಬಾಗೇಪಲ್ಲಿ ಕ್ಷೇತ್ರ ಸಂಪೂರ್ಣವಾಗಿ ಇವತ್ತು ಅಭಿವೃದ್ಧಿ ಆಗದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಶ್ರೀರಾಮರೆಡ್ಡಿ ಅವರು ಶಾಸಕರಾದಂಥ ಸಂದರ್ಭದಲ್ಲಿ ಬಾಗೇಪಲ್ಲಿಯಲ್ಲಿ ಮುಖ್ಯ ರಸ್ತೆ, ಚಿತ್ರಾವತಿ ಅಣೆಕಟ್ಟು, ಈ ರೀತಿ 3 ಡ್ಯಾಮ್ಗಳು, ಕಾಲೇಜುಗಳು, ಈ ರೀತಿ ಎಲ್ಲ ರೀತಿಯೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡಿದ್ದಾರೆ. ಈಗ 10 ವರ್ಷಗಳಿಂದ ಇವತ್ತಿನ ಬಾಗೇಪಲ್ಲಿ ಕ್ಷೇತ್ರದಲ್ಲಿರ್ತಕ್ಕಂಥ ಶಾಸಕರು ಪರ್ಮನೆಂಟ್ ಆದಂಥ ಸೊಲ್ಯೂಷನ್, ಪರ್ಮನೆಂಟ್ ಆದಂಥ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಇದುವರೆಗೂ ಯಾವುದೇ ಥರದಲ್ಲಿ ಎಲ್ಲೂ ಕೂಡ ನಡೆದೇ ಇರತಕ್ಕಂಥದ್ದು ಕೂಡ ಇದೆ. ಮತ್ತು ಇವತ್ತು ಉದ್ಯೋಗ ಇಲ್ಲ, ಯುವಕರು ಗುಳೆ ಹೋಗ್ತಾ ಇದ್ದಾರೆ, ಮಹಿಳೆಯರಿಗೆ ಏನು ಕೆಲಸ ಇಲ್ಲ, ರೈತರಿಗೆ ಯಾರು ನೋಡ್ತಕ್ಕಂಥವ್ರಿಲ್ಲ, ದಲಿತರ ಪ್ರಶ್ನೆ ಇವತ್ತು ಎತ್ಕೊಳ್ತಕ್ಕಂಥವ್ರ ಪ್ರಶ್ನೆ ಇಲ್ಲ. ಇವೆಲ್ಲವನ್ನ ಆಧರಿಸಿ ಇವತ್ತು ನಾವು ಪ್ರಜಾ ಸಂಘರ್ಷ ಸಮಿತಿ ಒಂದು ಕಡೆ, ದಲಿತ ಸಂಘಟನೆಗಳು, ಕಾಂಗ್ರೆಸ್ ಪಕ್ಷ, CPM, JDS, BJP ಎಲ್ಲ ಪಕ್ಷದಲ್ಲಿದ್ದಂಥ ಪ್ರಮುಖರೆಲ್ಲ ಕೂಡ ಇವತ್ತು ಪಕ್ಷೇತರ ಅಭ್ಯರ್ಥಿ ಮಿಥಿನ್ ರೆಡ್ಡಿಗೆ ಇವತ್ತು ನಾವು ಎಲ್ಲರೂ ಕೂಡ ಸೇರಿ ನಾವು ಬೆಂಬಲವನ್ನು ಸೂಚಿಸ್ತಾ ಇದ್ದೇವೆ. ಈ ಬೆಂಬಲ ಕೊಡ್ತಕ್ಕಂಥ ಕಾರಣ ಏನಂತ ಹೇಳಿದ್ರೆ, ಇದುವರೆಗೂ ಮಾಡದೇ ಇರತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಗಳು, ಇವರು ಯುವಕರಾಗಿದ್ದಾರೆ, ಕೇವಲ 34 ವರ್ಷ ವಯಸ್ಸಲ್ಲಿದ್ದಾರೆ. ಹುಡುಗ ಇವತ್ತು ಎಲ್ಲ ಹಳ್ಳಿಗಳಲ್ಲೂ ಕೂಡ ಸುತ್ತಾಡಿ ಹಳ್ಳಿಗಳಲ್ಲಿರ್ತಕ್ಕಂಥ ಕಟ್ಟ ಕಡೆ ಜನರು ಎಲ್ಲರನ್ನು ಕೂಡ ಇವತ್ತು ಮನ ಗೆಲ್ತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ. ಹಾಗಾಗಿ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಜನ ಎಲ್ಲ ಕೂಡ ಮಾತಾಡ್ತಾ ಇದ್ದಾರೆ, ಇವತ್ತು ಮಿಥಿನ್ ರೆಡ್ಡಿ ಅವ್ರಿಗೆ ನಾವು ಬೆಂಬಲ ಕೊಡಬೇಕು. ಯಾಕಂತ ಹೇಳಿದ್ರೆ ಅಭಿವೃದ್ಧಿ ಮುಂದಿನ ದಿನಗಳಲ್ಲಿ ಬಾಗೇಪಲ್ಲಿ ಕ್ಷೇತ್ರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಅದು ಕೇವಲ ಮಿಥಿನ್ ರೆಡ್ಡಿಯಿಂದ ಮಾತ್ರ ಸಾಧ್ಯ ಆಗ್ತದೆ ಅಂತೇಳಿ ಕೂಡ ನಾವು ಇವತ್ತು ಕೇಳ್ತಾ ಇದ್ದೇವೆ. ಕಾರಣ ಏನು ಇಷ್ಟೇ, ಅವರು ಸಮಾಜ ಸೇವಕರಾಗಿ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಬಂದ ನಂತರದಲ್ಲಿ ಅವರು ಹಲವಾರು ಕಾರ್ಯಕ್ರಮಗಳನ್ನು ಕೈಗೆತ್ಕೊಂಡಿದ್ದಾರೆ. ಈ ಸುಮಾರು ಜನ ಇವತ್ತು ಸುಬ್ಬಾರೆಡ್ಡಿ ಕೂಡ ಅವರು ಕೂಡ ಮಾಡಿದ್ರು ಸಮಾಜ ಸೇವೆ ಅಂತೇಳಿ, ಅವರು ಸೀರೆಗಳು ಹಂಚಿದ್ದು, ಮದುವೆ ಮಾಡಿದ್ದು, ಏನೋ ಒಂದು ಸಂಕ್ರಾಂತಿ ಸಂಭ್ರಮ ಮಾಡಿದ್ದು, ಇದು ಬಿಟ್ಟರೆ ಬೇರೆ ಏನು ಮಾಡಲಿಲ್ಲ. ಮಿಥಿನ್ ರೆಡ್ಡಿ ಸಮಾಜ ಸೇವಕರು ಅಂತ ಬಾಗೇಪಲ್ಲಿಗೆ ಬಂದ ತಕ್ಷಣವೇ ಅವ್ರು ನೋಡಿದ್ದು ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಲ್ಲಿ ಸಭಾರ ಇದೆ, ಅಲ್ಲಿಗೆ ಒಂದು ಫಿಲ್ಟರ್ ಮಿಷಿನ್ ಹಾಕ್ತಕ್ಕಂಥದ್ದು, ಮತ್ತೆ ಮುಖ್ಯವಾಗಿ ಆರೋಗ್ಯದ ಸಮಸ್ಯೆಯನ್ನು ಗಮನ ಕೊಟ್ಟವರು. ಆರೋಗ್ಯದಕ್ಕೆ ಸುಮಾರು ಜನ ಇವತ್ತು ಬಡವರಿಗೆ ಇವತ್ತು ಭಾರಿ ಸಮಸ್ಯೆ ಆಗಿದೆ, ಆರೋಗ್ಯ ಸಮಸ್ಯೆ. ಅಂಥವರಿಗೆ ಸ್ವಂತ ಹಣದಿಂದ ಇವತ್ತು ಆರೋಗ್ಯವನ್ನು ಕಾಪಾಡ್ತಕ್ಕಂಥದ್ದ ಕೈ ಹಾಕಿದ್ದಾರೆ. ಕೆಲವು ಹಳ್ಳಿಗಳಿಗೆ ಇವತ್ತು ರಸ್ತೆ ಸಂಪರ್ಕ ಕೂಡ ಇಲ್ಲದೇ ಇರತಕ್ಕಂಥ ಪರಿಸ್ಥಿತಿ ಕೂಡ ಇದೆ. ಅಂತಹ ಸಂದರ್ಭದಲ್ಲಿ ರಸ್ತೆಯನ್ನು ಸ್ವಂತ ದುಡ್ಡಿನಿಂದ ಇವತ್ತು ರಸ್ತೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಕೂಡ ಕೈ ಹಾಕಿದ್ದಾರೆ. ಪ್ರತ್ಯೇಕವಾಗಿ ಯುವಜನತೆಯನ್ನು ಇವತ್ತು ಅವರಲ್ಲಿ ಯುವಜನರ ಒಂದು ಹೃದಯದಲ್ಲಿ ಇವತ್ತು ಮಿಥಿನ್ ರೆಡ್ಡಿ ಅವರು ನಿಂತಿದ್ದಾರೆ.
ಹಾಗಾಗಿ ನಾವೆಲ್ಲರೂ ಕೂಡ ಒಂದು ಗಟ್ಟಿ ತೀರ್ಮಾನ ಮಾಡಿದ್ದೀವಿ. ಇವತ್ತು ಶಾಸಕರ ವಿರುದ್ಧವಾಗಿ ಇಲ್ಲಿ ಹೆಚ್ಚು ಅಭಿಪ್ರಾಯಗಳನ್ನು ಕೇಳಿ ಬರ್ತಾ ಇದೆ. ಮತ್ತೆ ಬೇರೆ ಪಕ್ಷದ ಪ್ರಶ್ನೆ ಬಂದಾಗ ಆ ಪಕ್ಷದಲ್ಲಿದ್ದಂಥವ್ರು ಕೂಡ ಎಲ್ಲರೂ ಕೂಡ ಅದರಲ್ಲಿ ಏನು ಕೆಲಸ ಆಗದೆ ಇರ್ತಕ್ಕಂಥ ಪರಿಸ್ಥಿತಿ, ಸರಿಯಾದಂಥ ರೀತಿಯಲ್ಲಿ ಆ ಜನರನ್ನು ನೋಡದೇ ಇರ್ತಕ್ಕಂಥದ್ದು, ಸಮಸ್ಯೆಗಳನ್ನು ಗುರುತು ಮಾಡಿ ಆ ಸಮಸ್ಯೆಗಳ ಪರಿಹಾರಕ್ಕಾಗಿ ಕೆಲಸ ಮಾಡ್ತಕ್ಕಂಥ ಶಾಸಕರು ಯಾರು ಇಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನ ಎಲ್ಲ ಕೂಡ ನಮ್ಮಲ್ಲೂ ಸುಮಾರು ಜನ ನಮಗೂ ಕೂಡ ಫೋನ್ಗಳು ಮಾಡಿ ನೀವು ಹಳ್ಳಿಗಳಿಗೆ ಬರಬೇಕು ಅಂತ ಡಿಮ್ಯಾಂಡ್ ಮಾಡ್ತಕ್ಕಂಥದ್ದು ಕೂಡ ಇವತ್ತು ನಾವು ನೋಡ್ತಾ ಇದ್ದೀವಿ. ಈ ರೀತಿ ಇರ್ತಂಥ ಪ್ರಶ್ನೆಯಲ್ಲಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಮೂರು ತಾಲೂಕುಗಳು ಬರ್ತದೆ. ಮೂರು ತಾಲೂಕುಗಳಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಇವತ್ತು ಮಿಥುನ್ ರೆಡ್ಡಿಗೆ ಬೆಂಬಲ ಕೊಡಬೇಕಂತ ದೃಷ್ಟಿಯಿಂದ ಎಲ್ಲ ರೀತಿಯಲ್ಲೂ ಕೂಡ ಇವತ್ತು ತಯಾರಿ ನಡೀತಾ ಇದೆ. ಎಲ್ಲ ಅಲಿಗಳಲ್ಲೂ ಕೂಡ ಅಬ್ಬರವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಇವತ್ತು ನಾವು ಚೇಲೂರಲ್ಲಿ ಅವರು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ನೋಡಿದ್ರೆ ಎಲ್ಲ ಪಾರ್ಟಿಯವರು ಬಂದು ನಿಮ್ಗೆ ಜೊತೆಯಲ್ಲಿರ್ತೇವೆ, ಇಷ್ಟು ವರ್ಷಗಳಾಗಿದೆ ನಮಗೆ ಮನೆ ಇಲ್ಲ, ನೀರಿಲ್ಲ, ರಸ್ತೆ ಇಲ್ಲ, ನಮ್ಮನ್ನು ಯಾರು ನೋಡೋರಿಲ್ಲ, ನೀವು ಬಂದಿದ್ದೀರಿ, ಮುಂದೆ ಗೆದ್ದು ಗೆದ್ದರೆ ನೀವು ಸಹಾಯ ಮಾಡಿ ಅನ್ನೋದು ಕೂಡ ಇವತ್ತು ಕೈ ಮುಗಿದು ಕೇಳ್ತಕ್ಕಂಥ ಪರಿಸ್ಥಿತಿ ಕೂಡ ಇವತ್ತು ನಿರ್ಮಾಣ ಆಗಿದೆ ಕ್ಷೇತ್ರದಲ್ಲಿ. ಹಾಗಾಗಿ ಎಲ್ಲರೂ ಕೂಡ ನಾವೆಲ್ಲ ಕೂಡ ದುಡಿದು ಮಿಥುನ್ ರೆಡ್ಡಿ ಅವರನ್ನು ಇಲ್ಲಿ ಶಾಸಕರನ್ನು ಮಾಡಬೇಕಂತ ದೃಷ್ಟಿಯಿಂದ ಕೂಡ ಇವತ್ತು ನಡೀತಾ ಇದೆ. ಇನ್ನೊಂದು ಕಡೆ ಅವ್ರ ಮೇಲೆ ಅತ್ಯಾಚಾರ ಕೂಡ ಇಲ್ಲಿ ನಡೀತಾ ಇದೆ. ಅವರು ಮಿಥುನ್ ರೆಡ್ಡಿ ಇರಲ್ಲ, ಮುಂದೆ ಕೆಲವರೆಲ್ಲ ಇಲ್ಲೆಲ್ಲ ಗುಂಜೂರು ಶ್ರೀನಿವಾಸ ರೆಡ್ಡಿ ಕೆಲವರೆಲ್ಲ ಹೊರಟೋಗ್ಬಿಟ್ಟಿದ್ರು. ಆ ರೀತಿಯಲ್ಲಿ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಬೆಂಗಳೂರಿಂದ ಮಿಥುನ್ ರೆಡ್ಡಿ ಬಂದವರೆ ಅವರು ಕೂಡ ಹೊರಟೋಗ್ತಾರೆ ಅಂತೇಳಿ ಅಪಪ್ರಚಾರಗಳನ್ನು ಅವ್ರ ಮೇಲೆ ಹೇಳ್ತಾ ಇದ್ದಾರೆ. ಮತ್ತೆ ಅವರು ಯಾವತ್ತೂ ಇರುವುದಿಲ್ಲ, ಅವರು ಬಿಜೆಪಿ ಅಭ್ಯರ್ಥಿ, ಇನ್ನೊಂದು ಟೀಮು ಅಂತೇಳಿ ಕೂಡ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಇದೆಲ್ಲವನ್ನು ನಾವು ಹೊರತ್ಕೊಂಡಿದ್ದೀವಿ. ಅವ್ರು ಯಾವುದೇ ಕಾರಣಕ್ಕೂ ಹೋಗುವುದಿಲ್ಲ ಅನ್ನೋದಕ್ಕೆ ಇವತ್ತು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದಾರೆ. ಮತ್ತು ಎರಡನೇದಾಗಿ ಅವರು ಬಿಜೆಪಿ ಟೀಮ್ ಅಲ್ಲವೇ ಅಲ್ಲ ಅನ್ನೋದು ಕೂಡ ಇವತ್ತು ಪಕ್ಷೇತರ ಅಭ್ಯರ್ಥಿಯಾಗಿ ಇಲ್ಲಿ ನಿಲ್ತಾ ಇದ್ದಾರೆ. ಅದು ಪ್ರತ್ಯೇಕವಾಗಿ ಜಿ ವಿ ಶ್ರೀರಾಮ್ ರೆಡ್ಡಿ ಅವರ ಸ್ಥಾಪನೆ ಮಾಡಿರ್ತಕ್ಕಂಥ ಪ್ರಜಾ ಸಂಘರ್ಷ ಸಮಿತಿ ನಾವು ಬೆನ್ನೆಲುಬಾಗಿ ನಿಂತು ಅವರ ಪರವಾಗಿ ಇವತ್ತು ಕೆಲಸ ಮಾಡಲಿಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ನಾವು ರೆಡಿ ಆಗಿದ್ದೀವಿ. ಅಲ್ಲಿ ಅದೇ ರೀತಿಯಲ್ಲಿ ಎಲ್ಲರೂ ಕೂಡ ಸೇರಿ ನಾವು ಒಟ್ಟಾರೆಯಾಗಿ ಇವತ್ತು ಚುನಾವಣೆ ಇರುವ ತನಕ ಕೂಡ ರಾತ್ರಿ ಹಗಲವರು ಅವ್ರ ಪರವಾಗಿ ಕೆಲಸ ಮಾಡಿ ಹಳ್ಳಿಗಳಲ್ಲಿರ್ತಕ್ಕಂಥ ನಾವು ಜನರನ್ನು ಅವರು ಮನದಟ್ಟಿಸಿ ಅವರಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ನಾವೆಲ್ಲ ಕೂಡ ಅರ್ಥ ಮಾಡಿಕೊಂಡು ಆ ಸಮಸ್ಯೆಗಳ ಪರಿಹಾರಕ್ಕಾಗಿ ನಾವು ಮಿಥುನ್ ರೆಡ್ಡಿಗೆ ಇವತ್ತು ಬೆಂಬಲ ಕೊಡಲಿಕ್ಕೆ ನಾವೆಲ್ಲ ರೆಡಿ ಆಗಿದ್ದೀವಿ ಸರ್. ಎಸ್, ಈಗ ಮಿಥುನ್ ರೆಡ್ಡಿಯನ್ನ ಗೆಲ್ಲಿಸಬೇಕು ಅಂತ ಪಿ ಎಸ್ ಎಸ್ ನೀವು ಬೆಂಬಲ ಕೊಟ್ಟಿದ್ದೀರಾ, ಪಿ ಎಸ್ ಎಸ್ ಇಬ್ಬಾಗ ಆಗಿದೆಯಲ್ಲ ಸರ್? ಪ್ರಜಾ ಸಂಘರ್ಷ ಸಮಿತಿ ಇಬ್ಬಾಗ ಆಗಿಲ್ಲ. ಯಾಕಂತ ಹೇಳಿದ್ರೆ ನಾವು ಶ್ರೀರಾಮ್ ರೆಡ್ಡಿ ಸ್ಥಾಪನೆ ಆದಂಥ ಸಂದರ್ಭದಲ್ಲಿ ಪ್ರಜಾ ಸಂಘರ್ಷ ಸಮಿತಿ ಸ್ಥಾಪನೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ಕೆಲವಾರು ಜನ ಒಂದು ನಾಲ್ಕೈದು ಜನ ಹೊರಟೋಗ್ಬಿಟ್ರು, ಕೆಲವಾರು ಜನ ಹೆಚ್ಚಿಗೆ ಬಂದಿದ್ದಾರೆ. ಈಗ ಕೆಲವರು ಪಿ ಎಸ್ ಎಸ್ಗೆ ಪಿ ಎಸ್ ಎಸ್ ಇಂದ ಯಾರು ಇನ್ನೊಂದು ಮಧುಸೂದಪ್ಪ ಅಂತ ಒಬ್ರು ಇದ್ದಾರೆ, ಪಿ ಎಸ್ ಎಸ್ಗೂ ಶ್ರೀರಾಮ್ ರೆಡ್ಡಿಗೆ ಸಂಬಂಧನೇ ಇಲ್ಲ. ಶ್ರೀರಾಮ್ ರೆಡ್ಡಿ ಅವರು ಶಾಶ್ವತ ನೀರಾವರಿ ಬಾಗೇಪಲ್ಲಿ ಕ್ಷೇತ್ರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅವಿಭಾಜಿತ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಶಾಶ್ವತ ನೀರಾವರಿ ಪ್ರಾರಂಭ ಮಾಡಬೇಕಂತ ಪ್ರಶ್ನೆ ಬಂದಾಗ ಅದಕ್ಕೆ ಪ್ಯಾರಲಲ್ ಆಗಿ ಕುಮಾರ್ ಸಿಂಗ್ ಅವರು ತಂದು ಕೊಟ್ಟಿರ್ತಕ್ಕಂಥ ಇವರು ಯಾರು ಮಧುಸೂದಪ್ಪ ಅವರು, ಅವರು ನಮಗೆ ಪಿ ಎಸ್ ಎಸ್ಗೂ ಅವ್ರಿಗೆ ಸಂಬಂಧ ಇಲ್ಲ. ಯಾರು ಒಬ್ಬರು ಇಬ್ಬರು ಬೇರೆ ಕಡೆ ಹೋಗ್ಬಿಟ್ಟು ಅವರು ಶ್ರೀರಾಮ್ ರೆಡ್ಡಿ ಫೋಟೋ ಹಾಕೊಂಡು ನಾವು ಪಿ ಎಸ್ ಎಸ್ ಅಂತ ಹೇಳ್ತಕ್ಕಂಥದ್ದು ಕೂಡ ಸರಿಯಾದಂಥ ರೀತಿಯಲ್ಲ. ಪಿ ಎಸ್ ಎಸ್ ಸಂಘಟನೆ ಬಲಿಷ್ಠವಾಗಿ ಇಲ್ಲಿದೆ, ಇನ್ನೂ ಬಲಿಷ್ಠವಾಗ್ತಕ್ಕಂಥ ಈಗ ಸಿ ಪಿ ಎಂ ಪಕ್ಷದಲ್ಲಿದ್ದವರು ಸುಮಾರು ಜನ ನಮ್ಮ ಜೊತೆಗೆ ಸೇರಿದ್ದಾರೆ. ಮತ್ತು ಪಿ ಎಸ್ ಎಸ್ ಇಂದ ಕೆಲವು ಕಡೆ ಹೋಗಿರ್ತಕ್ಕಂಥವ್ರು ಕೂಡ ರಿಟರ್ನ್ ಬಂದು ನಮ್ಮ ಜೊತೆಯಲ್ಲಿದ್ದಾರೆ. ಯಾವುದೇ ಕಾರಣಕ್ಕೂ ಪಿ ಎಸ್ ಎಸ್ ಅನ್ನ ಎಲ್ಲೂ ಹೊಡೆದಾಗಿಲ್ಲ, ಪಿ ಎಸ್ ಎಸ್ ಎಲ್ಲೂ ಹೋಗಿಲ್ಲ. ಇದು ಪ್ರಶ್ನೆ ಬಂದಿದ್ದು ಇಷ್ಟೇ ಇಲ್ಲಿ. ಕಾಂಗ್ರೆಸ್ ಪಕ್ಷದವರು ರಾಜಕಾರಣ ಮಾಡ್ಬೋದು, ಜೆ ಡಿ ಎಸ್ ಮಾಡ್ಬೋದು, ಬಿ ಜೆ ಪಿ ಮಾಡ್ಬೋದು, ಬೇರೆ ಯಾರು ಬೇಕಾದರೂ ರಾಜಕಾರಣ ಮಾಡ್ಬೋದು. ಶ್ರೀರಾಮ್ ರೆಡ್ಡಿ ಸ್ಥಾಪನೆ ಮಾಡ್ತಕ್ಕಂಥ ಪಿ ಎಸ್ ಎಸ್ ಸಂಘಟನೆಗೆ ಇಂಡಿಪೆಂಡೆಂಟ್ ಆಗಿ ಎಲ್ಲೂ ಕೂಡ ರಾಜಕಾರಣ ಮಾಡಬಾರ್ದು ಅಂತ ಉದ್ದೇಶಕ್ಕಾಗಿ ಇವತ್ತು ನಮ್ಮ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮತ್ತು ಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ. ಆ ಪ್ರಚಾರಗಳಿಗೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಉತ್ತರ ಸಿಗ್ತದೆ. ಅದು ಶ್ರೀರಾಮ್ ರೆಡ್ಡಿ ಸ್ಥಾಪನೆ ಮಾಡಿದ್ದು ರಾಜಕೀಯ ಸಂಘಟನೆ, ಚುನಾವಣೆಗಳಲ್ಲಿ ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಸ್ಪಷ್ಟವಾಗಿ ಅವತ್ತು ಕೂಡ ಹೇಳಿದ್ವಿ. ಶ್ರೀರಾಮ್ ರೆಡ್ಡಿ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಶಕ್ತಿ ನಮ್ಗೆ ಇಲ್ಲದೆ ಇರುವಾಗ ನಾವು ಮಿಥುನ್ ರೆಡ್ಡಿಗೆ ಬೆಂಬಲ ಕೊಟ್ಟಿರ್ತಕ್ಕಂಥದ್ದು ಇದಾಗಿದೆ ಸರ್. ಎಸ್, ಈಗ ಮಿಥುನ್ ರೆಡ್ಡಿ ಗೆಲ್ಲಿಸ್ತೀರಾ ನೀವೆಲ್ಲ? ನಾವು ಮಿಥುನ್ ರೆಡ್ಡಿ ಪರವಾಗಿ ನಿರಂತರವಾಗಿ ಕೆಲಸ ಮಾಡ್ತೇವೆ. ಬಾಗೇಪಲ್ಲಿ ಜನತೆ ಇವತ್ತು ಬದಲಾವಣೆಯನ್ನ ಸುಮಾರು ಜನ ಎಲ್ಲರೂ ಕೂಡ ಬಯಸ್ತಾ ಇದ್ದಾರೆ. 100% ಮಿಥುನ್ ರೆಡ್ಡಿ ಅವರು ಮುಂದಿನ ದಿನಗಳಲ್ಲಿ ಶಾಸಕರಾಗಿ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಗೆಲ್ತಾರೆ. ನಾವೆಲ್ಲ ಕೂಡ ಇರ್ತಕ್ಕಂಥ ಜನ ಎಲ್ಲ ಕೂಡ ನಾವೆಲ್ಲ ಕಷ್ಟಪಟ್ಟು ರಾತ್ರಿ ಆಗಲು ದುಡಿದು ಅವರನ್ನು ಗೆಲ್ಲಿಸಲಿಕ್ಕೆ ನಾವು ಎಲ್ಲ ರೀತಿ ತಯಾರು ಮಾಡ್ತೀವಿ, ನಾವು ಗೆಲ್ಲಿಸ್ತೀವಿ ಸರ್. ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್? ಈಗ ಚುನಾವಣೆ ನಡೆದ್ರೆ ಬಿಜೆಪಿಗೆ ಎಷ್ಟು ಸೀಟು? ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಕುಮಾರಸ್ವಾಮಿ ಕಿಂಗ್ ಆಗ್ತಾರಾ, ಕಿಂಗ್ ಮೇಕರ್ ಆಗ್ತಾರಾ? ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್?
ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.